श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 4 सोहम स्वरूप वर्णन संपुट 29 भूत भविष्य सांगोन जगी मिरविति थोरपण यासी लाभ तरी दाला कोण जन्म मरण चुकेना भूत भविष्य हेळुववरागि जगत्तिनल्लि दोड्डस्तिके मेरेसुववरागि ಇದರಿಂದ ಲಾಭವಾದರೂ ಏನಾಗಿದೆ ನಿಶ್ಚಿತವಾಗಿ ಜನ್ಮ ಮರಣವೇನೂ ತಪ್ಪುವುದಿಲ್ಲ. ಸಿದ್ಧಿಯ ಬಲದ ಮೇಲೆ ಭವಿಷ್ಯ ಹೇಳಿ ತಮ್ಮ ದೊಡ್ಡಸ್ತಿಕೆ ಬೆಳೆಸುತ್ತಾರೆ. ಇದರಿಂದ ಧನಪ್ರಾಪ್ತಿಯಾಗುತ್ತದೆ, ಕೀರ್ತಿ ಪ್ರಾಪ್ತವಾಗುತ್ತದೆ. ಆದರೆ ಜನ್ಮ ಮೃತ್ಯುವಿನ ಚಕ್ರ ತಪ್ಪುವುದಿಲ್ಲ. ಕಾರಣವೇನೆಂದರೆ ಲೌಕಿಕದಲ್ಲಿಯ ಕೀರ್ತಿ ಬೇಕೆನಿಸುತ್ತದೆ, ಆದ್ದರಿಂದಲೇ ಸಿದ್ಧಿಯ ಉಪಯೋಗವಾಗುತ್ತದೆ. ನಾನಾ ಯಜ್ಞದಾನ ತಪ ಕರಿತಿ ತೇಣೇ ಹೋಯ ಸ್ವರ್ಗ ಪ್ರಾಪ್ತಿ ಪುಣ್ಯಸರತ ಢಕಲೋನಿ ದೇತಿ ಪುನರಾವೃತ್ತಿ ಚುಕೇನ. ನಾನಾ ಯಜ್ಞ ತಪದಾನ ಮಾಡುವರು ಅದರಿಂದ ಸ್ವರ್ಗ ಪ್ರಾಪ್ತಿಯಾಗುವುದೆನ್ನುವರು ಪುಣ್ಯ ತೀರಿದೊಡನೆ ನುಗಿಸಿ ಬಿಡುವರು ಪುನರಾವೃತ್ತಿ ತಪ್ಪಲಾರದು. ಇಂಥ ದಾಂಭಿಕ ಜನರು ನಾನಾ ಯಜ್ಞ ದಾನ ತಪ ಮಾಡುತ್ತಾರೆ, ಬಹಳಷ್ಟು ಪುಣ್ಯಕರ್ಮ ಮಾಡುತ್ತಾರೆ. ಪುಣ್ಯದ ಫಲ ಸ್ವರ್ಗ ಪ್ರಾಪ್ತಿ, ಅಂದರೆ ಸ್ವರ್ಗೀಯ ಭೋಗಗಳ ಪ್ರಾಪ್ತಿಯಾಗುತ್ತದೆ. ಆದರೆ ಶಾಸ್ತ್ರಾನುಸಾರವಾಗಿ ಈ ಪುಣ್ಯದ ಸಂಗ್ರಹ ಮುಗಿದೊಡನೆ ಮತ್ತೆ ಈ ಮೃತ್ಯುಲೋಕದಲ್ಲಿ ಬರಲೇಬೇಕಾಗುತ್ತದೆ. ಅಂದರೆ ಜನ್ಮ ಮೃತ್ಯುವಿನ ಚಕ್ರವು ತಪ್ಪಲಾರದು. ಸೋಹಂಭಾವ ಶಬ್ದ ಲೋಪಲ ಕೋಹಂಭಾವೇ ಬರಳು ಲಾಗಲ ಆಪಲೆ ಪಣಾಸಿ ವಿಸರಲ ಉಪಾಯ ಯೋಜಲ ಕೋಣ ಮನಸಿ. ಸೋಹಂಭಾವ ಶಬ್ದ ಲೋಪವಾಯಿತು, ಕೋಹಂಭಾವ ಬಡಬಡಿಸುವಂತಾಯಿತು, ನನ್ನ ಸ್ವರೂಪವನ್ನು ಮರೆಯುವಂತಾಯಿತು, ಇದಕ್ಕೆ ಉಪಾಯವೇನೆಂದು ಹೇಳಬೇಕು. ಯಾರಿಗೆ ಸೋಹಂಭಾವದ ವಿಸ್ಮರಣೆ ಹಾಗೂ ದೇಹೋಹಂಭಾವ ಪ್ರಬಲವಾಗುತ್ತದೋ ಅವನೇ ಕೋಹಂಭಾವದಲ್ಲಿ ಹೋಗುತ್ತಾನೆ. ನಾನು ಯಾರು, ನಾನು ಶ್ರೇಷ್ಠನು, ನಾನು ಕರ್ತ, ನಾನೇ ಭೋಕ್ತ ಎಂದು ಅನ್ನುವವನಾಗುತ್ತಾನೆ. ಅವನಲ್ಲಿ ಸ್ವರೂಪದ ಆವರಣವೆಂದರೆ ವಿಸ್ಮರಣೆಯಾಗಿರುತ್ತದೆ. ಇದಕ್ಕೆ ಉಪಾಯವೇನು ಎಂಬ ಪ್ರಶ್ನೆ ಶಿಷ್ಯ ಕೇಳುತ್ತಿರುವನು. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.